ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕರುನಾಡು ಕಿಚನ್. ಈ ದಿನ ನಾನು ನಾನ್ ವೆಜ್ ರೆಸಿಪಿ ಕಲ್ಬಿ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ 2 ಸ್ಟೆಪ್ಸಲ್ಲಿ ಮ್ಯಾರಿನೇಟ್ ಮಾಡಬೇಕು. ಫಸ್ಟ್ ಸ್ಟೆಪ್ ಮ್ಯಾರಿನೇಷನ್ಗೆ ಒಂದು ಬೌಲ್ಗೆ 1 ಟೇಬಲ್ಸ್ಪೂನ್ ಮೊಸರು, 1/4 ಟೀಸ್ಪೂನಷ್ಟು ಅರಿಶಿನದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಇಲ್ಲಿ 6 ಲೆಗ್ ಪೀಸ್ ತೊಗೊಂಡಿದ್ದೀನಿ, ಚಿಕನ್ ಲೆಗ್ ಪೀಸ್ನ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ 1/2 ಗಂಟೆ ನಾನು ಈಗ ಫ್ರೀಸರಲ್ಲಿ ಇಡ್ತಾ ಇದ್ದೀನಿ. ಇದನ್ನು ಈಗ 1/2 ಗಂಟೆ ಆಗಿದೆ. ಸೆಕೆಂಡ್ ಸ್ಟೆಪ್ ಮ್ಯಾರಿನೇಟ್ ಮಾಡಬೇಕು. ಇಲ್ಲಿ ನಾನು 1/4 ಟೀಸ್ಪೂನಷ್ಟು ಜೀರಿಗೆ ಪುಡಿ, 1 ಟೀಸ್ಪೂನ್ ಗರಂ ಮಸಾಲ ತೊಗೊಂಡಿದ್ದೀನಿ, 2 ಟೀಸ್ಪೂನ್ ಅಚ್ಚಕಾರದ ಪುಡಿ, 2 ಟೀಸ್ಪೂನ್ ಧನಿಯಾ ಪೌಡರು, 3 ಟೇಬಲ್ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಹೋಳು ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ. ಇದಿಷ್ಟು ಕೂಡ ಮ್ಯಾರಿನೇಟ್ ಮಾಡಲಿಕ್ಕೆ. ಇಲ್ಲಿ 2 ಚಕ್ಕೆ, 2 ಏಲಕ್ಕಿ, 1/5 ಲವಂಗ, ಸೋಂಪು ತೊಗೊಂಡಿದ್ದೀನಿ. ಇದು ಫ್ರೈ ಮಾಡಲಿಕ್ಕೆ ಕಡಲೆ ಹಿಟ್ಟು 1 ಸ್ಪೂನು, ಸ್ವಲ್ಪ ಕಸೂರಿ ಮೇಥಿ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇಲ್ಲೊಂದು 20 ಇಲ್ಕು ಬೆಳ್ಳುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿಟ್ಟಿದ್ದೀನಿ, 1/5 ಹಸಿರುಮೆಣಸಿನ್ಕಾಯನ್ನು ಸಣ್ಣದಾಗಿ ಚಾಪ್ ಮಾಡಿದ್ದೀನಿ, 2 ಈರುಳ್ಳಿನೂ ಕೂಡ ಚಾಪ್ ಮಾಡಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ 3 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, ನಿಂಬೆ ರಸ ಕೂಡ ಹಾಕಿದ್ದೀನಿ, ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ತುಂಬ ಚೆನ್ನಾಗಿ ಮಸಾಲ ಎಲ್ಲ ಹಿಡಿಯುತ್ತೆ. ಅದಕ್ಕೆ ಇದನ್ನು ಕೂಡ ನಾನು 1/2 ಗಂಟೆ ಫ್ರೀಸರಲ್ಲಿಡ್ತೀನಿ ಪುನಃ. ಈಗ ಸ್ಟವ್ ಆನ್ ಮಾಡ್ಕೊಂಡು ಬಾಣಲಿ ಇಟ್ಕೊಂಡು 1 ಟೇಬಲ್ಸ್ಪೂನಷ್ಟು ಆಯಿಲು, 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಈಗ ಸ್ಪೈಸಸ್ ಎಲ್ಲ ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡಬೇಕು. ಈಗ ಇದಕ್ಕೆ ಹಸಿರುಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ, ಈರುಳ್ಳಿ ಕೂಡ ಹಾಕಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ, ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ, ಅದನ್ನು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ 1 ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಫ್ರೈ ಮಾಡ್ಕೋತೀನಿ. ಆಗಿದೆ ಈಗ ಇದು. ಇದನ್ನು ಈಗ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಚಿಕನ್ಗೆ ಹಾಕಬೇಕು. ಈಗ 1/2 ಗಂಟೆ ಆಗಿದೆ, ತೆಗೆದಿದ್ದೀನಿ ಫ್ರೀಸರಿಂದ. ಈಗ ಫ್ರೈ ಮಾಡ್ಕೊಂಡಂಥ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಈ ರೀತಿ ಮಿಕ್ಸ್ ಮಾಡಿ ನಂತರ ಫೋರ್ಕಿಂದ ಈ ಥರ ಪ್ಲಿಕ್ ಮಾಡಬೇಕು. ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಆಗ. ಅದಕ್ಕೆ ಈ ರೀತಿ ಮಾಡಿ ಪುನಃ 1-10 ಮಿನಿಟ್ಸ್ ನೆನೆಯೋಕ್ಕೆ ಬಿಡಬೇಕು ಇದನ್ನು. ಈಗ ಆಗಿದೆ ಈಗ 10 ಮಿನಿಟ್ಸು. ಪುನಃ ಈಗ ಸ್ಟವ್ ಮೇಲೆ ಆನ್ ಮಾಡ್ಕೊಂಡು ಸ್ಟವ್ನ ಬಾಂಡಿ ಇಟ್ಕೊಂಡಿದ್ದೀನಿ. 2 ಟೇಬಲ್ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಈ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಚಿಕನ್ ಹಾಕ್ತಾಯಿದ್ದೀನಿ. ಅದಕ್ಕೆ ಇದನ್ನ 1-10 ಮಿನಿಟ್ಸ್ ಕುಕ್ ಮಾಡ್ಕೋಬೇಕು. 1/4 ಕಪ್ಪಷ್ಟು ವಾಟರ್ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಬೇಯಿಸ್ಕೊಬಾರ್ದು ಇದನ್ನು. 1 ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ. ಈಗ 5 ಮಿನಿಟ್ಸ್ ಆಗಿದೆ. ಇನ್ನು ಸ್ವಲ್ಪ ರುಚಿಗೆ ಸಾಲ್ಟ್ ಮಿಕ್ಸ್ ಮಾಡಿದ್ದೀನಿ. ಈಗ ಎಲ್ಲಾನು ಮಗ್ಚಿ ಇನ್ನೊಂದು ಕಡೆನೂ ಬೇಯಿಸ್ಕೊಬೇಕು. ಇನ್ನೊಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಇದನ್ನು. 1 ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಆಗಿದೆ, 10 ಮಿನಿಟ್ಸ್ ಆಯಿತು. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಇದನ್ನು. ನೋಡಿ, ಇಷ್ಟು 1/2 ಬೆಂದಿದೆ ಸಾಕು ಅಷ್ಟು ಬಾಯಿಲ್ ಮಾಡಿಕೊಂಡ್ರೆ. ಈಗ ಇದನ್ನು ಪಕ್ಕಕ್ಕಿಟ್ಟು ಸ್ಟವ್ ಮೇಲೆ ಈಗ ಗ್ರಿಲ್ ಇಟ್ಕೊತಾ ಇದ್ದೀನಿ. ಚೆನ್ನಾಗಿ ಕಾಯಿಸ್ಕೊಬೇಕು ಗ್ರಿಲ್ಲು ಕೆಂಪಗಾಗೋ ತನಕ, ಇಲ್ಲಾಂದರೆ ಚಿಕನ್ ಎಲ್ಲ ಅಂಟ್ಕೊಂಬಿಡುತ್ತೆ. ಅದಕ್ಕೆ ನಂತರ ಚಿಕನ್ ಪೀಸ್ ಇಟ್ಟು ರೋಸ್ಟ್ ಮಾಡಬೇಕು ಈ ರೀತಿ. ಇದ್ರ ಮೇಲೆ ಸ್ವಲ್ಪ ಮಸಾಲ ಹಾಕ್ತಾಯಿದ್ದೀನಿ. ಈಗ ನೋಡಿ, ಈ ಥರ ಆಗೋ ಥರ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕಿದನ್ನು. ಇದೇ ರೀತಿ ನಾನು 6
ಲೆಗ್ ಪೀಸ್ನೂ ಕೂಡ ರೋಸ್ಟ್ ಮಾಡಿಟ್ಟಿದ್ದೀನಿ. ಈಗ ಸರ್ವಿಂಗ್ ಪ್ಲೇಟಲ್ಲಿ ಅರೇಂಜ್ ಮಾಡ್ತಾ ಇದ್ದೀನಿ ಆನಿಯನ್ ರಿಂಗ್ಸ್ ಇಟ್ಟು. ಫ್ರೆಂಡ್ಸ್, ನೀವು ಈ ರೀತಿ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ರಿವ್ಯೂ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಫ್ರೆಂಡ್ಸ್, ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.